ನಮಸ್ಕಾರ, ನಾವಿವಾಗ ದೇವರಾಯನದುರ್ಗಕ್ಕೆ ಬಂದಿದ್ದೀವಿ. ಬಂದ್ವಿ, ನಮ್ಗೆ ಒಂದು ಸ್ವಲ್ಪ ಹೊಟ್ಟೆ ಸಿತ ಇತ್ತು, ಹಾಗಾಗಿ ಅಲ್ಲಿ ಒಳಗಡೆ ದೇವರಾಯನದುರ್ಗದ ಒಳಗಡೆ ಸಿಗಲ್ಲ, ಮತ್ತೆ ಅಲ್ಲಿ ಹೋಟ್ಲುಗಳು ಯಾವ ಜಾಸ್ತಿ ಇಲ್ಲ. ಹಾಗಾಗಿ ನಾವು ಇಲ್ಲೇ ಗೇಟಲ್ಲೇನೆ ನಿಲ್ಲಿಸಿ ಇಲ್ಲಿ ಹೋಟ್ಲ್ ಹತ್ರ ನಿಲ್ಲಿಸಿದ್ದೀವಿ ನೋಡಿ. ನೋಡ್ಬೋದು ಒಂದು ಊಟದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ಒಂದು ಹಪ್ಪಳ ಕೊಟ್ಟಿದ್ದಾರೆ, ಒಂದು ನೀರು ಕುಡಿತಾನೆ, ಎಲ್ಲ ಇವಂದೆ ನೋಡಿ ನೋಡಿ. ನನ್ನ ದುಡ್ಡನ್ನೆಲ್ಲ ಹೆಂಗೆ ನಿಂಗೆ ನೀರು ಕುಡಿತಾನೆ ಅಂತ ನೋಡಿ. ಹಾ, ತಿಂದ ಫಸ್ಟು. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಇದೆ ದೇವರಾಯನದುರ್ಗದಲ್ಲಿ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ಗಂತೂ ಇನ್ನೂ ಸಾಧಾಗಿದೆ. ಮತ್ತೆ ಅಲ್ಲಿ ರೋಡ್ ಸೈಡ್ ಒಂದು ಕರ್ವ್ ಇದೆ, ಈ ಲೇಕ್ ಈ ಕಡೆ ಇದೆ, ಒಂಥರ ಹೆವೆನ್ಲಿ ಫೀಲ್, ಸಖತ್ತಾಗಿದೆ. ಬನ್ನಿ ಅಲ್ಗೋಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆಮೇಲೆ ಮುಂದೆ ಅಲ್ಲಿ ಕರ್ವ್ಗೂ ಕೂಡ ಹೋಗಿ ತೋರಿಸ್ತೀನಿ ಕರ್ವ್ ಯಾವ ಥರ ಇದೆ ಅಂತ ನೋಡಿ. ನಾವು ಆ ಕೆರೆಯಿಂದ ಸ್ವಲ್ಪ ದೂರ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರೈಟ್ ಸೈಡ್ಗೆ ಹೋದ್ರೆ ದೇವರಾಯನದುರ್ಗಕ್ಕೆ ಹೋಗ್ತೀವಿ. ಅದು ಮೂರು ಕಿಲೋಮೀಟರ್ ಇದೆ ಸರ್ಕಲ್ ಇಂದ ಮುಂದೆ ಹೋದ್ರೆ 3 ಕಿಲೋಮೀಟರ್. ಅಲ್ಲಿಂದ ನಾವು ದೇವಸ್ಥಾನ ಆಮೇಲೆ ಹೋಗೋಣ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದ್ರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ನೋಡ್ತಾ ಇರ್ಬೋದು. ಬನ್ನಿ 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 ಹೋಗೋಣ ನೋಡಿ. ಈಗ ಹೋಗ್ತಾ ಇದೀವಿ, ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಏನ್ ಮಾಡಕ್ಕಲ್ಲ, ಕಡ್ಡಿ ಅದು ಇದು ಹೆಚ್ಚಾಗ್ತಾ ಇರ್ತದೆ. ಸ್ವಲ್ಪ ಲೋ ಬಜೆಟ್ ಬ್ಲಾಗು, ಏನ್ ಮಾಡಕ್ಕಲ್ಲ. ಬನ್ನಿ ಬನ್ನಿ ಅಂದ್ರೆ ನೋಡಿ, ಇದೆ ಆ ಪ್ಲೇಸ್, ನಿಮಗೂ ತೋರಿಸ್ಲಾ ನೋಡಿ. ನೋಡಿ ಸ್ನೇಹಿತರೆ, ದೇವರಾಯನದುರ್ಗ ಮುಗಿಸಿ ನೀವು ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲಿಂದ ದೇವರಾಯನದುರ್ಗ ಮತ್ತು ವ್ಯೂ ಸ್ಪಾಟು, ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಝೂ ಕೂಡ ಇದೆ. ಇಲ್ಲಿ ಜಿಂಕೆಗಳು ಮತ್ತು ಇಲ್ಲಿ ಒಂದು ಕತೆ ಇದೆ. ರಾಮ ಸೀತೆ ಹುಡುಕ್ಬೇಕಾದ್ರೆ ಒಂದ್ಸರಿ ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿಗೆ ಬಂದಾಗ ಅವ್ರಿಗೆ ದಾಹ ಆಯಿತು ಅಂದ್ಬಿಟ್ಟು ಇಲ್ಲಿ ಬೆಟ್ಟದ ಮೇಲೆ ಒಂದು ನೀರು ಬರೋ ಜಾಗ ಇದೆ, ಅಲ್ಲಿ ಅವರು ಪಾದ ಇಟ್ಟಿದ್ರು, ಹಾಗಾಗಿ ಅಲ್ಲಿಂದ ನೀರು ಬರುತ್ತೆ ಅನ್ನೋ ಒಂದು ಕತೆ ಇದೆ. ಇಲ್ಲಿ ಮುಂದೆ ನಿಮ್ಗೆ ತೋರಿಸ್ತೀನಿ ಈಗ. ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಮುಂದೆ ಬೆಟ್ಟ ಸಿಗುತ್ತೆ, ಮತ್ತೆ ಟ್ರಕ್ಕಿಂಗ್ ಪಾತ್ ಕೂಡ ಇದೆ. ನೀವು ಇಲ್ಲಿಗೆ ಬಂದು ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ನೋಡಿ. ಇದೇ ಆ ಜಾಗ ಕಾಣಿಸ್ತಾ ಇದೆಯಾ, ಇದೇ ಆ ಜಾಗ. ಮತ್ತೆ ಇಲ್ಲಿ ಸೋಮವಾರದ ಹೊತ್ತು ರಜೆ ಇರುತ್ತೆ, ಸೋಮವಾರದ ಹೊತ್ತು ಬರಬೇಡಿ, ಸಂಡೇ ಸಾಟರ್ಡೇ ಇನ್ನು ಮಿಕ್ಕಿದ ವಾರಗಳಲ್ಲಿ ಓಪನ್ ಇರುತ್ತೆ. ನಾವು ನೋಡಿ ಸೋಮವಾರ ಬಂದಿದ್ದೀವಿ, ಇಲ್ಲೇ ನಿಂತಿದ್ದೀವಿ ಅಂದ್ರೆ ನಮಗೆ ಗೊತ್ತಿತ್ತು, ಆದರೂ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣದಿಂದ ಇಲ್ಲಿಗೆ ಬಂದಿದ್ದೀವಿ. ಯಾಕೆಂದ್ರೆ ಸೋಮವಾರದ ಹೊತ್ತು ಅಷ್ಟೊಂದು ರಶ್ ಇರಲ್ಲ, ನಮಗೂ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೋಡಿ. ಈ ಥರ ಇದೆ ವ್ಯೂ. ಇಲ್ಲಿಗೆ ಪ್ರೀವೆಡ್ಡಿಂಗ್ ಫೋಟೋಶೂಟ್ಗೂ ತುಂಬ ಜನ ಬರ್ತಾರೆ. ಇಲ್ಲೆಲ್ಲ ಒಳ್ಳೊಳ್ಳೆ ಕವರ್ಸ್ ಇದೆ, ಮತ್ತು ಒಳ್ಳೆ ಬ್ಯೂಟಿಫುಲ್ ನೇಚರ್ ಸ್ಪಾಟ್ಸ್ ಇದೆ. ಹಂಗೆ ಅಲ್ಲಿ ಟ್ರಕ್ಕಿಂಗ್ ಹೋದರೆ ಇನ್ನು ಮುಂದೆ ತುಂಬ ಚೆನ್ನಾಗಿದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳಿವೆ, ಕೋತಿಗಳು ಸರ್, ಕೋತಿಗಳು
ದೇವರಾಯನದುರ್ಗ ತುಂಬಾ ಕೋತಿ ಕಡಿದು ಹೆಂಗಾಡ್ತಾ ಇದ್ದಾವೆ ನೋಡಿ. ಇಲ್ಲಿಂದ ಈಗ ದೇವಸ್ಥಾನ ಹತ್ರ ಬಂದಿದೀವಿ. ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ಹಿಂದೆ ಇದೆ, ತೋರಿಸ್ತೀನಿ. ಚರ್ಮ ಪಕ್ಕ ಒರಿಜಿನಲ್ ನೋಡಿ. ದೇವಸ್ಥಾನ ಒಳಗಡೆ ಇದೀವಿ. ನಿನ್ನೆ ಇಲ್ಲಿ ಜಾತ್ರೆ ನಡೆದಂಗಿದೆ. ಇದ್ರದ್ದು ಎಲ್ಲ ಹೋಮ ಹವನಗಳು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ನೆಮ್ಮದಿಯಾಗಿದೆ. ಮನುಷ್ಯರು ಏನೇ ಟೆನ್ಷನ್ನು ಸಮಸ್ಯೆಗಳಿಂದ ಏನೇ ಇದ್ರು ಇಲ್ಲಿಗೆ ಬಂದಿದ ತಕ್ಷಣ ಅದೇನೋ ಒಂಥರ ಗುಡ್ ವೈಬ್ಸ್ ನೋಡಿ. ನೆಮ್ಮದಿಯಾಗಿದೆ ಒಳಗಡೆ ಇರೋ ಅಷ್ಟೊತ್ತು.